தந்தானி தானி நானி தந்தானே நானி தானா. यूरिया का स्वदेशी उत्पादन 70 लाख टन बढ़ाने के लिए 6 उर्वरक संयंत्रों का उद्धार किया जा रहा है. एफसीआईएल के गोरखपुर, सिंदरी, तलचर और रामागुंडम संयंत्र, एचएफसीएल की बरौनी इकाई और बीवीएफसीएल की नामरू फोर्थ. सोने पर सुहागा ये है कि देश में अब बनेगा सिर्फ नीम लेपित यूरिया, क्योंकि इससे होगा किसानों का फायदा ही फायदा. अनाज का उत्पादन 10% तक बढ़ेगा, बढ़ेगी 10-15% नाइट्रोजन क्षमता. ನಮಸ್ಕಾರ ರೈತ ಬಾಂಧವರೇ, ಕೃಷಿ ದರ್ಶನದ ಕೃಷಿ ವಾರ್ತೆಗೆ ತಮಗೆಲ್ಲರಿಗೂ ಹಾರ್ದಿಕ ಸ್ವಾಗತ. ಸಸ್ಯಗಳ ಬೆಳವಣಿಗೆಗೆ ನಿರಂತರ ರಾಸಾಯನಿಕ ಗೊಬ್ಬರವನ್ನು ಕೊಡುವ ಬದಲು ಸಸ್ಯಗಳ ಲಕ್ಷಣಗಳನ್ನು ನೋಡಿಕೊಂಡು ಬೆಳೆಗೆ ಬೇಕಾಗುವ ಅಗತ್ಯ ಪೋಷಕಾಂಶಗಳನ್ನು ಒದಗಿಸಿದಲ್ಲಿ ಉತ್ಪಾದನಾ ವೆಚ್ಚವನ್ನು ತಗ್ಗಿಸಿಕೊಂಡು ಗುಣಮಟ್ಟದ ಫಸಲನ್ನು ಪಡೆಯಬಹುದು. ಸಸ್ಯಗಳ ಬೆಳವಣಿಗೆಗೆ ಬೇಕಾಗುವ ಪ್ರಧಾನ ಪೋಷಕಾಂಶಗಳಲ್ಲಿ ಸಾರಜನಕ ಪ್ರಮುಖವಾದದ್ದು. ಇದರ ಕೊರತೆಯಿಂದ ಸಸ್ಯಗಳ ಬೆಳವಣಿಗೆ ಕುಂಠಿತವಾಗುವುದು. ಕೆಳಭಾಗದ ಎಲೆಗಳು ತುದಿಯಿಂದ ತಳಭಾಗಕ್ಕೆ ತಿಳಿ ಹಸಿರು ಅಥವಾ ಹಳದಿ ಬಣ್ಣಕ್ಕೆ ತಿರುಗಿ ನಂತರ ಎಲೆ ಒಣಗಿ ಉದುರುವುದು ಹಾಗೂ ಸಾರಜನಕದ ಕೊರತೆ ಅತಿ ಹೆಚ್ಚಾದಾಗ ಹೂ ಬಿಡುವುದು ಕಡಿಮೆಯಾಗಿ ಇಳುವರಿ ಕುಂಠಿತಗೊಳ್ಳುತ್ತದೆ. ಇದರ ನಿವಾರಣೆಗೆ ಕೊರತೆಯ ಲಕ್ಷಣಗಳು ಕಂಡ ತಕ್ಷಣ ಶೇಕಡ 2 ಯೂರಿಯಾ ದ್ರಾವಣವನ್ನು ಬೆಳೆಗೆ ಸಿಂಪಡಿಸಬೇಕು. ಆಯಾ ಬೆಳೆಗಳಿಗೆ ಶಿಫಾರಸು ಮಾಡಿದ ಪ್ರಮಾಣದಲ್ಲಿ ಸಾರಜನಕಯುಕ್ತ ಗೊಬ್ಬರಗಳನ್ನು ಇತರ ಸಸ್ಯ ಪೋಷಕಾಂಶಗಳೊಂದಿಗೆ ಒದಗಿಸಬೇಕು. ಅಲ್ಲದೆ ಮಣ್ಣಿನಲ್ಲಿ ಸಾವಯವ ಪದಾರ್ಥ ಇರುವಂತೆ ನೋಡಿಕೊಂಡು ಸಾರಜನಕ ಸ್ಥಿರೀಕರಿಸುವ ಜೀವಾಣು ಗೊಬ್ಬರಗಳನ್ನು ಬಳಸುವುದು ಉತ್ತಮ. ಗೋಕಾಕ್ ತಾಲೂಕು ಕುರುಗೋಡು ಗ್ರಾಮದ ಪ್ರಗತಿಪರ ಕೃಷಿಕರಾದ ಕೃಷ್ಣಗೌಡ ಹನುಮಂತಗೌಡ ಪಾಟೀಲ್ ಅವರು ತಮ್ಮ 8 ಎಕರೆ ಪ್ರದೇಶದಲ್ಲಿ ಪಚ್ಚಬಾಳೆಯನ್ನು ವೈಜ್ಞಾನಿಕ ರೀತಿಯಲ್ಲಿ ಬೆಳೆಯುತ್ತಿದ್ದಾರೆ. ಇತ್ತೀಚೆಗೆ ಬಾಳೆ ಬೆಳೆ ಎದುರಿಸಿದ ಬೆಲೆ ಅನಿಶ್ಚಿತತೆಯನ್ನು ಮನಗಂಡು ಖಾಸಗಿ ಕಂಪನಿಯೊಂದಿಗೆ ಒಪ್ಪಂದ ಮಾಡಿಕೊಂಡು ಬಾಳೆಯಲ್ಲಿ ಗುಣಮಟ್ಟದ ಬೆಳೆ ಬೆಳೆದು ಉತ್ತಮ ಆದಾಯ ಗಳಿಸುತ್ತಿದ್ದಾರೆ. ಇಂದಿನ ಪರಿಸ್ಥಿತಿಯಲ್ಲಿ ಸ್ಥಿರವಾದ ಹಾಗೂ ಉತ್ತಮ ಬೆಲೆ ಪಡೆಯಲು ರೈತರು ಒಪ್ಪಂದ ಕೃಷಿಯ ಮೊರೆ ಹೋಗಬೇಕಾಗಿದೆ ಎನ್ನುತ್ತಾರೆ ಕೃಷ್ಣಗೌಡ ಹನುಮಂತಗೌಡ ಪಾಟೀಲ್ ಅವರು. ಸಾಲಿನ ಸಾಲಿಗೆ 6 ಫುಟು, ಈಗಿಂದ ಈಗ 5 ಫುಟು ಅಂತರದಲ್ಲಿ December 16 ದಿವಸ ನಾಟಿ ಮಾಡಿದ್ದೇವೆ. G9 ಈ ಇದನ್ನು ನಾಟಿ ಮಾಡಿದ ನಂತರ 2-3 ತಿಂಗಳಿನ ನಂತರ ಮಾರುಕಟ್ಟೆಯಲ್ಲಿ ವ್ಯತಿರಿಕ್ತ ಪರಿಣಾಮದ ಅಂದರೆ ರೇಟಿನಲ್ಲಿ ಭಾಳ ಅಂತರ ನಮಗೆ ಕಂಡು ಬಂದದ್ದರಿಂದ ಕಾಂಟ್ರಾಕ್ಟ್ ಅಗ್ರಿ ಫಾರ್ಮಿಂಗ್ ಮಾಡಿಕೊಳ್ಬೇಕಂತ ನಿರ್ಧರಿಸಿದ್ವಿ. ಅದರ ಪ್ರಕಾರ ನಾವು ಅಗ್ರಿಮೆಂಟ್ ಮಾಡಿದ್ವಿ. ಅವರ ತಿಂಗಳ ತಿಂಗಳ ಬಂದು ನಮಗೆ ಟೆಕ್ನಿಕಲ್ ಅಡ್ವೈಸ್ ಕೊಟ್ಟು ರಫ್ತು ಗುಣಮಟ್ಟದ ಕಾಯಿಗಳು ಬರುವ ಹಾಗೆ ಅವರು ಮಾರ್ಗದರ್ಶನವನ್ನು ಮಾಡಿದರು. ನಾವು ಸರ್ವಸಾಧಾರಣವಾಗಿ 50-60 ರೂಪಾಯಿ ಪರ್ ಎಕರ್ ಖರ್ಚು ಮಾಡೇ ಮಾಡ್ತೀವಿ. ಆದರೂ ಇನ್ನು ರಫ್ತು ಮಟ್ಟದ ಹಣ್ಣು ತೆಗಿಬೇಕಾದ್ರೆ ಅವರ ಮಾರ್ಗದರ್ಶನ ನಮಗೆ ಅತಿ ಅವಶ್ಯ ಇರ್ತೈತಿ. ಯಾಕಂದರೆ ಅವರು ಕೆಲವೊಂದು ಪೋಷಕಾಂಶಗಳನ್ನಾಗಲಿ ಕೆಲವೊಂದು ಔಷಧೋಪಚಾರವನ್ನು ಹಂತ ಹಂತವಾಗಿ ನಮಗೆ ತಿಳಿಸ್ಕೊತಾ ಅವರು ಹೋಗ್ತಾರೆ. ಅವರ ಮಾರ್ಗದರ್ಶನವಾಗಿ ಪ್ರತಿ ತಿಂಗಳು ಅವ್ರು ಹೇಳಿದ ಪ್ರಕಾರ ನಾವು ಮಾಡ್ಕೋತಾ ಹೋದದ್ದೇ ಆದರೆ ರಫ್ತು ಮಟ್ಟದ ಗುಣಮಟ್ಟದ ಹಣ್ಣುಗಳನ್ನು ನಾವು ಪಡಿತೀವಿ. ಈಗ ಲೋಕಲ್ ಮಾರ್ಕೆಟ್ನಲ್ಲಿ ಏನಾಗಿಬಿಡ್ತೈತೆ ಅಂದ್ರೆ ದರ ನಿಶ್ಚಿತ ಇರುವುದಿಲ್ಲ. ಅದರ ಸಲುವಾಗಿ ನಾವು ಕಾಂಟ್ರಾಕ್ಟ್ ಫಾರ್ಮಿಂಗ್ ಮಾಡಬೇಕಾದ್ದು ಅತಿ ಅವಶ್ಯ ಆಗಿದ್ರೆ ಕಂಪ್ನಿಯವರ ಮಾರ್ಗದರ್ಶನದಲ್ಲಿ ಹಂತ ಹಂತವಾಗಿ ಗೊಬ್ಬರ ಬಳಕೆ, ಔಷಧ ಬಳಕೆ ಅವರು ಹೇಳಿದ ರೀತಿಯಲ್ಲಿ ನಾವು ಮಾಡುತ್ತಾ ಹೋದಂಗೆ ನಮ್ಗೆ ರಫ್ತು ಮಟ್ಟದ ಕಾಯಿಗಳು
ಗುಣಮಟ್ಟದ ಹಣ್ಣುಗಳನ್ನು ನಾವು ಪಡಿತೀವಿ. ಅದೇನು ಭಾಳ ಏನು ಖರ್ಚು ಬರೋದಿಲ್ಲ. ನಾವು ಅಡಿಷ್ನಲ್ ಖರ್ಚು ತಿಳ್ಕೊಂಡ್ರೆ ಭಾಳ ಅದ್ರ ಒಂದು ಎಕರೆಗೆ 10-15 ಸಾವಿರ ರೂಪಾಯಿ ಅಷ್ಟೇ ಖರ್ಚು ಬರ್ತೈತಿ. ಆ ದರದಲ್ಲಿ ಅಪೇಕ್ಷಿತ ದರದಲ್ಲಿ ಭಾಳ ಬದಲಾವಣೆ ನಮಗೆ ಸಿಗತೈತಿ. ಅವರು ಪರ್ ಕೆ ಜಿ 9 ರೂಪಾಯಿ ಅಂದರೆ ಟನ್ಗೆ 9,000 ಹಂಗೆ ಅಗ್ರಿಮೆಂಟ್ ಮಾಡ್ಕೊಂಡ್ರು ಕಂಪ್ನಿಯವರು. ಈಗ ನಮಗೆ ಮಾರ್ಕೆಟ್ನಲ್ಲಿ ಹೊರಗಿನ ಮಾರ್ಕೆಟ್ಗೆ ಮತ್ತು ಅವರ ದರಕ್ಕೆ ಕಂಪೇರ್ ಮಾಡಿದ್ರೆ ಹೊರಗಿನ ಮಾರ್ಕೆಟ್ಗೆ 5-5.5 ರೂಪಾಯಿ ಕೆ ಜಿ ಅಂದರೆ 5-5.5 ಸಾವಿರ ರೂಪಾಯಿ ಪರ್ ಟನ್ ಲೋಕಲ್ ಮಾರ್ಕೆಟ್ನಲ್ಲಿ ನಡೀತಿರುವಾಗ ನಮಗೆ 900 ರೂಪಾಯಿ ಮಾರ್ಕೆಟ್ ಟನ್ಗೆ 9,000 ಹಂಗೆ ಕೊಟ್ಟು ಅವರ ಹಣ್ಣನ್ನು ಹೊರದೇಶಕ್ಕೆ ಕಳಿಸಿದರು. ಹೊರದೇಶದ ಮಾರ್ಕೆಟ್ಗೆ ಹೋಗಬೇಕಾದ್ರೆ ಹಣ್ಣನ್ನು ಅವ್ರ ಕಟಿಂಗ್ ಬತ್ತು, ಪ್ಯಾಕಿಂಗ್ ಬತ್ತು, ಎಲ್ಲ ಲೇಬರ್ ಬತ್ತು ಎಲ್ಲ ಕಂಪ್ನಿಗೇ ಸಂಬಂಧ ಇರ್ತೈತಿ. ನಮಗೆ ಯಾವುದೂ ಖರ್ಚು ಇರೋದಿಲ್ಲ. ಅವರ ಎಲ್ಲ ಕಟಿಂಗ್ ಮಾಡ್ಕೊಂಡು ಎಲ್ಲ ಸ್ವಚ್ಛ ಮಾಡ್ಕೊಂಡು ಪ್ಯಾಕಿಂಗ್ ಮಾಡ್ಕೊಂಡು ಓದಿ ಕಳಿಸಿ ಕೊಡೋ ಜವಾಬ್ದಾರಿ ಬಂದಾಗ ಅವ್ರ ಇರ್ತೈತಿ. ನಮ್ದು ಏನೇನು ಖರ್ಚು ವೆಚ್ಚ ಯಾವುದೂ ಇರೋದಿಲ್ಲ. ಶ್ರೀ ಸುತ್ತೂರು ಮಹಾಸ್ವಾಮಿಗಳ ಅಧ್ಯಕ್ಷತೆಯಲ್ಲಿ ಮೈಸೂರು ಜಿಲ್ಲೆಯ ಸುತ್ತೂರು ಶ್ರೀ ಕ್ಷೇತ್ರದಲ್ಲಿ ಕಳೆದ 5ನೇ ತಾರೀಕಿನಂದು ಸುತ್ತೂರು ಜಾತ್ರಾ ಮಹೋತ್ಸವಕ್ಕೆ ರಾಜ್ಯದ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯ ಅವರು ಚಾಲನೆ ಕೊಟ್ಟರು. ದಿನಾಂಕ 10ರವರೆಗೆ ನಡೆಯಲಿರುವ ಈ ಜಾತ್ರಾ ಮಹೋತ್ಸವದಲ್ಲಿ ಕೃಷಿ ಮೇಳ, ಕೃಷಿ ವಸ್ತು ಪ್ರದರ್ಶನಗಳು ಆಯೋಜಿತವಾಗಿದ್ದು ರೈತರು ಇವುಗಳ ಉಪಯೋಗವನ್ನು ಪಡೆದುಕೊಳ್ಳಬಹುದು. ಕೃಷಿ ಮೇಳವನ್ನು ಒಟ್ಟಾರೆಯಾಗಿ 5 ವಿಭಾಗಗಳಾಗಿ ವಿಂಗಡಣೆ ಮಾಡಿ ನಾವು ಆಯೋಜನೆ ಮಾಡ್ತಾ ಇದ್ದೀವಿ. ಅದರಲ್ಲಿ ಜೀವ ಬೆಳೆ ಪ್ರತ್ಯಕ್ಷಿಕೆ ಅನ್ನುವಂಥದ್ದು, ಇದರಲ್ಲಿ ಸುಮಾರು 80 ತೋಟಗಾರಿಕೆ ಬೆಳೆಗಳನ್ನು ಬೆಳೆದಿದ್ದೀವಿ. 2ನೇ ಅಂಗದಲ್ಲಿ ಇದು 1 ಎಕರೆಯಲ್ಲಿ ಕೃಷಿ ಬ್ರಹ್ಮಾಂಡ ಅಂತ ನಾವು ಕರಿತೀವಿ. ಇದು ಸಮಗ್ರ ಕೃಷಿ ಪದ್ಧತಿಯ ಒಂದು ಮಾದರಿ. ಇದರ ಉದ್ದೇಶ ಏನು ಅಂತಂದರೆ, ಸಣ್ಣ ಹಾಗೂ ಅತಿ ಸಣ್ಣ ರೈತರು ಕೇವಲ 1 ಎಕರೆಯಲ್ಲಿ ಒಂದು ಸಾಧಾರಣ ಕುಟುಂಬಕ್ಕೆ ವರ್ಷಕ್ಕೆ ಬೇಕಾಗುವಂಥ ಎಲ್ಲ ಪದಾರ್ಥಗಳನ್ನು 1 ಎಕರೆಯಲ್ಲಿ ಬೆಳ್ಕೊಳ್ಬೋದು ಅನ್ನೋದನ್ನು ತೋರಿಸಿಕೊಡುವಂಥ ಒಂದು ಉದಾಹರಣೆ. ಇದರಲ್ಲಿ ಮರಗಳಿಂದ ಹಿಡಿದು 30 ದಿನಗಳಲ್ಲಿ ಬೆಳೆಯುವಂಥ ಕೊತ್ತಂಬರಿ ಸೊಪ್ಪಿನವರೆಗೆ ಒಟ್ಟು 100 ಬೆಳೆಗಳನ್ನು ಬೆಳೆದಿದ್ದೀವಿ. ಇದಾದಮೇಲೆ 1/3 ಭಾಗ ದೇಸಿ ಹಸುಗಳ ಪ್ರದರ್ಶನ ವ್ಯವಸ್ಥೆ ಮಾಡಿದ್ದೀವಿ ಸರಿ. ಇದರಲ್ಲಿ ಸುಮಾರು 10 ವಿವಿಧ ಜಾತಿಯ ದೇಸಿ ಹಸುಗಳ ಪ್ರದರ್ಶನ ನಡೀತಾ ಇದೆ. ಅದರಲ್ಲಿ ಬೇರೆ 10 ಜಾತಿಯ ಮೇಕೆ, ಕುರಿ, ಕೋಳಿ ತಳಿಗಳನ್ನು ಕೂಡ ಪ್ರದರ್ಶನಕ್ಕೆ ಇಟ್ಟಿದ್ದೀವಿ. ಇದು ಈ ಭಾಗದಲ್ಲಿ ರೈತರೇ ಜತನ ಮಾಡಿ ಕಾಯ್ದಿಟ್ಟುಕೊಂಡಂಥ ದೇಸಿ ತಳಿಗಳ ಪ್ರದರ್ಶನ, ರೈತರೇ ತಂದು ಈ ಜಾತ್ರೆಯಲ್ಲಿ ಕೃಷಿ ಮೇಳದಲ್ಲಿ ಪ್ರದರ್ಶಿಸ್ತಾ ಇದ್ದಾರೆ. ಇನ್ನು 4ನೇ ಅಂಗ ಆಯ್ದ ರೈತರಿಂದ ನಾವು ಶೇಖರಣೆ ಮಾಡಿ ಭತ್ತದ ಹಾಗೂ ರಾಗಿಯ ತಳಿಗಳನ್ನು ಪ್ರದರ್ಶನಕ್ಕೆ ಬೆಳೆದಿದ್ದೀವಿ. ಕೃಷಿ ವಸ್ತು ಪ್ರದರ್ಶನ ಅಂತ ಕೂಡ ವ್ಯವಸ್ಥೆ ಮಾಡಲಾಗಿದೆ. ಸುಮಾರು 100 ಮಳಿಗೆಗಳು, ಇದರಲ್ಲಿ ಕೃಷಿ ಪರಿಕರಗಳ ಅಲ್ಲದೇ ಬೆಳೆಗಳಿಗೆ ಬೇಕಾಗುವಂಥ ಎಲ್ಲ ಮಾಹಿತಿಯನ್ನು ಮಳಿಗೆಗಳ ಮುಖಾಂತರ ಅಭಿವೃದ್ಧಿ ಇಲಾಖೆಗಳು, ಖಾಸಗಿ ವ್ಯಕ್ತಿಗಳು, ಉದ್ಯಮಿಗಳು ಪ್ರತಿಯೊಬ್ಬರು ಕೂಡ ರೈತರಿಗೆ ನೇರವಾಗಿ ಕೊಡುವಂಥದ್ದು. ಸಮಾಜಮುಖಿ ಕೆಲಸಗಳನ್ನ ಮಾಡಲಿಕ್ಕೆ ಇದೊಂದು ಕೃಷಿ ಮೇಳ ನಮಗೆ ಉತ್ತಮ ವೇದಿಕೆಯಾಗಿದೆ. ಪ್ರತಿದಿನ 100,000 ರೈತರು ಕೃಷಿ ಮೇಳಕ್ಕೆ ಭೇಟಿ ನೀಡ್ತಾರೆ, ನೇರವಾಗಿ ತಜ್ಞರಿಂದ ಮಾಹಿತಿ ಪಡೀತಾರೆ ಹಾಗೂ ನಿರಂತರವಾಗಿ ಕೃಷಿ ವಿಜ್ಞಾನ ಕೇಂದ್ರ ಹಾಗೂ ಇತರ ಇಲಾಖೆಗಳೊಂದಿಗೆ ಸಂಪರ್ಕ ಉಂಟು ಮಾಡಿಕೊಂಡು ಕೃಷಿಯಲ್ಲಿ ಸುಧಾರಣೆ ತರುವುದಕ್ಕೆ ಅನುಕೂಲ ಆಗುವಂಥ ನಿಟ್ಟಿನಲ್ಲಿ ಕೃಷಿ ಮೇಳ ಕೆಲಸ ಮಾಡ್ತಾ ಇದೆ ಅನ್ನೋದನ್ನ ಹೇಳ್ಬೋದು. ರೈತ ಬಾಂಧವರೇ, ಪ್ರತಿದಿನ ಸೋಮವಾರದಿಂದ ಶುಕ್ರವಾರದವರೆಗೆ हर खेत को पानी, प्रति बूंद अधिक उपज, सिंचाई के सही तरीकों और जल संरक्षण की नई तकनीकों के साथ बढ़ेगा जमीन का जल स्तर, जिला स्तर पर होंगी सिंचाई योजनाएं, असिंचित क्षेत्रों तक पानी पहुंचाकर बढ़ेगा उत्पादन, भारत सरकार की विशाल योजना प्रधानमंत्री कृषि सिंचाई योजना